ಅಥಣಿ ತಾಲೂಕಿನ ಬೇವನೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಇಂದು ಬೆಳಗ್ಗೆ ಶ್ರೀ ಅಮೋಘ ಸಿದ್ದೇಶ್ವರ ಫೋಟೋ ಪೂಜೆ ಹಾಗೂ ವಿಶೇಷ ಪೂಜೆಯೊಂದಿಗೆ ಜಾತ್ರೆಗೆ ಚಾಲನೆ ನೀಡಿದರು ಬೆಳಗ್ಗೆ ಒಂಬತ್ತು ಗಂಟೆಗೆ ಜೋಡೆತ್ತಿನ ಶರ್ತಿಗಳು ಜರುಗಿತು ಪ್ರಥಮ ಬಹುಮಾನ ಹತ್ತು ಸಾವಿರ ದ್ವಿತೀಯ ಬಹುಮಾನ ಏಳು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ಹೀಗೆ ಮೂರು ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಸಾಯಂಕಾಲ ನಾಲ್ಕು ಗಂಟೆಗೆ ಸತ್ಯ ಬೆಟ್ಟಿ ಪಲ್ಲಕ್ಕಿ ಉತ್ಸವ ಭಂಡಾರ ಮೂಲಕ ಅದ್ದೂರಿಯಾಗಿ ಜನಸಮುದಾಯದೊಂದಿಗೆ ಕಾರ್ಯಕ್ರಮವು ಜರುಗಿದವು ದಿನನಿತ್ಯ ಮೂರು ದಿನಗಳ ಕಾಲ ಮಹಾಪ್ರಸಾದ ದೇವರ ವಿಶೇಷ ಪೂಜೆ ನೈವೇದ್ಯ ಹಾಗೂ ಡೊಳ್ಳಿನ ಪದಗಳು ವಾದ್ಯ ಮೇಳಗಳು ಅದ್ದೂರಿ ಮೆರವಣಿಗೆ ನಡೆಯಿತು ಪ್ರತಿ ವರ್ಷ ವರ್ಷದ ಈ ಜಾತ್ರೆಗೆ ಬೇರೆ ಬೇರೆ ಊರುಗಳಿಂದ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಸಾವಿರಾರು ಜನರು ಭಕ್ತರು ಆಗಮಿಸಿದರು ರಾತ್ರಿ ಹತ್ತು ಗಂಟೆಗೆ ಅಲಂಕರಿಸಿದ ಸುಂದರ ಪೌರಾಣಿಕ ನಾಟಕ ಪ್ರದರ್ಶನದೊಂದಿಗೆ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಿದರು ಗ್ರಾಮದ ಜಾತ್ರಾ ಕಮಿಟಿ ಹಿರಿಯರಾದ ಶಿವಾಜಿ ರಾವ್ ಸಾಬ್ ಪಾಟೀಲ್ ವಕೀಲರಾದ ಸುನಿಲ್ ವಾಗ್ಮಾರೆ ಶಿವಾಜಿ ರಾಮ್ ರಾಮ್ಸಾಬ್ ಕೊಕ್ಕರೆ ಗಜಾನನ್ ಪೂಜಾರಿ ಕಾಕಾಸಾಬಾ ಪಾಟೀಲ್ ಅನಿಲ್ ಯಮಗರ್ ಸದಾಶಿವ ವಾಗ್ಮಾರೆ ರಾಜು ಪಾಟೀಲ್ ಅಮಸಿದ್ದ ಚೋಗಲ ಸಂಜು ಚೋಗಲ ಸಚಿನ್ ಬೋಸಾಲೆ ಅಪ್ಪಸ್ಸಾ ಭೋಸಾಲೆ ವರದಿಗಾರರು ಬಾಬು ಜೇಂಡೆ ಸುನಿಲ್ ಜೇಂಡೆ ಮಿಲನಾ ಜೇಂಡೆ ರವಿ ಜೇಂಡೆ ದಿಲೀಪ್ ಮಾದರ ಹಾಗೂ ಅನೇಕ ಗುರು ಹಿರಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು